ಎಲ್ರಿಗೂ ನಮಸ್ಕಾರ. ಏನಪ್ಪ ಇನ್ನು ಈ ತರ ಗಡ್ಡ ಗಿಡ ಎಲ್ಲ ಬಿಟ್ಕೊಂಡು ಒಳ್ಳೆ ಹೆಂಗೆಂಗೋ ಇದ್ದಾನೆ ಅಂತ ಅನ್ಕೊಂಡ್ರ? ರೀಸನ್ ಇದೆ, ನನಗೆ ಹೆಂಗ್ ಬೇಕೋ ನಾನು ಹಂಗೆ ಬದುಕೋದು. ಯಾಕೆ ಹುಚ್ಚುಚ್ಚಂಗೆಲ್ಲ ಡೈಲಾಗ್ಸ್ ಹೇಳ್ತಾನೆ ಅಂತ ಅನ್ಕೊಂಡ್ರ, ಶ್ರೀನಿಧಿ ಅವರು ನನಗೆ ಹೇಳಿದ್ರು ಒಂದು ನಿಮ್ಮ ಲೈಫ್ ಲೈನ್ ನಡೆದ ಒಂದು ಇಂಟ್ರೆಸ್ಟಿಂಗ್ ಘಟನೆನ ಹೇಳಿ ಅಂತ. ಇದು ನನಗೆ ನನ್ನ ಕ್ಯಾರೆಕ್ಟರಿಸ್ಟಿಕ್ ನ ಡಿಫೈನ್ ಮಾಡುವಂತ ಒಂದು ಘಟನೆ. ನಾನು 8ನೇ ತರಗತಿಲಿ ಇರ್ಬೇಕಾದ್ರೆ ಸ್ಕೂಲಲ್ಲಿ, ಆಗಿನ್ನೂ ಐ ಥಿಂಕ್ ಉಪೇಂದ್ರ ಅವರ ಎ ಸಿನಿಮಾ ರಿಲೀಸ್ ಆಗಿ ತುಂಬಾ ಹೆಸರು ಮಾಡಿತ್ತು. ಉಪೇಂದ್ರ ಸಿನಿಮಾ ರಿಲೀಸ್ ಆಗಿತ್ತು. ಈಗಾಗಲೇ ಒಂದ್ಸರಿ ನೋಡಿದ್ದೆ. ಅಂದ್ರೆ ಉಪೇಂದ್ರ ಒಂಥರ ನನಗೆ ದೇವ್ರ ತರ ಕಾಣಿಸ್ತಿದ್ರು ಅವಾಗ. ಅಂದ್ರೆ ಎಷ್ಟು ಇನ್ಫ್ಲುಯೆನ್ಸ್ ಇತ್ತು ಉಪೇಂದ್ರ ಅವ್ರದ್ದು ಅಂತಂದ್ರೆ, ಅದೇ ತರ ಆಡೋದು, ಅದೇ ತರ ಬಟ್ಟೆಗಳು ಹಾಕೊಳ್ಳೋದು, ರೆಬೆಲ್ ತರ ಆಡೋದು, ಈ ತರದೆಲ್ಲ ಆಗ್ತಿತ್ತು. ನಮ್ಮ ಸ್ಕೂಲಲ್ಲಿ ಹೇಳಿ ಕೇಳಿ ಸಿಕ್ಕಾಪಟ್ಟೆ ಎಕ್ಸಾಮ್ಸ್, ವಾರಕ್ಕೊಂದು, ತಿಂಗಳಿಗೊಂದು, ಬೈ ವೀಕ್ಲಿ, ಕ್ವಾರ್ಟರ್ಲಿ, ಮಂತ್ಲಿ, ಒಟ್ನಲ್ಲಿ ಬರೀ ಎಕ್ಸಾಮ್ಸ್ ಇರ್ತಿತ್ತು. ಸೊ ಒಂದು ದಿವಸ ಏನಾಯ್ತು, ನನ್ನ ಶಾಲೆ ಪಕ್ಕದೊಳಗಡೆ ನಮ್ಮ ಮನೆ ಇರೋದು. ಹಾಗಾಗಿ ನನ್ನ ಫ್ರೆಂಡ್ಸ್ ಯೂಶಲಿ ನನ್ನ ಶಾಲೆಗೆ ಹೋಗಿದ್ದ ಮುಂಚೆ 2 ನಿಮಿಷ ಬಂದು ನಮ್ಮಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಹೋಗೋದು ಅಭ್ಯಾಸ. ಸೊ ಫ್ರೈಡೇ ಅವತ್ತು, ಶುಕ್ರವಾರ, ಎಕ್ಸಾಮ್ ಇತ್ತು. ಸೊ ನಾನು ಏನೋ ಇಂಟ್ರೆಸ್ಟ್ ಇಲ್ಲ ಕಂಡ್ರೋ ಅಂತಂದೆ. ಇದು ರಿಮೆಂಬರ್ ದಿಸ್ ಹ್ಯಾಪೆಂಡ್ ಇನ್ 8th ಸ್ಟ್ಯಾಂಡರ್ಡ್, 8ನೇ ಕ್ಲಾಸಲ್ಲಿ. ಅವನು ಬಂದ, ಭಟ್ಟ, ರಾಜೀವ್ ಅಂತ ನನ್ನಿಬ್ರು ಚಡ್ಡಿ ದೋಸ್ತುಗಳು, ಕ್ಲೋಸ್ ಫ್ರೆಂಡ್ಸ್ ಬಂದ್ರು. ಭಟ್ಟ ಹೇಳ್ದ, ಹೂ ಕಣ ನನಗೂ ಇಂಟ್ರೆಸ್ಟ್ ಇಲ್ಲ ಅಂತ. ಹೌದೋ, ನಾನು ಏನು ಓದಿಲ್ಲ ಅಂತ ಇನ್ನು ರಾಜೀವ್ ಹೇಳ್ದ. ಸೊ ಹಿಂಗೆಲ್ಲ ಯೋಚನೆ ಮಾಡಿ ಏನು ಮಾಡ್ಬೋದು ಅಂತ ಎಲ್ಲ ಫುಲ್ ತಲೆ ಕೆಡ್ಸ್ಕೊಂಡು ಉಪೇಂದ್ರ ಸಿನಿಮಾಗೆ ಹೋಗ್ಬೋದು ಅಂತ. ರಿಮೆಂಬರ್ ಅವ್ರು ನೋಡಿರಲಿಲ್ಲ ಸಿನಿಮಾನ. ನಾನು 2ನೇ ಸಲ ಇದ್ದವನು ಏನೋ ಬಂಕೆಲ್ಲ ಹಾಕ್ಬೇಕಂದ್ರೆ ಫುಲ್ಲು ಉಪೇಂದ್ರ ರೆಬೆಲ್ ಆಟಿಟ್ಯೂಡ್ ಅಲ್ವಾ, ಬಂದ್ರಲ್ಲ ನೋಡ್ಕೊಳ್ಳೋಣ ಅದು ಇದು ಅಂತ. ಸೊ ಮನೆಯಿಂದ ಹೊರಟಾಗ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡು, ಮಧ್ಯದಲ್ಲಿ ನನ್ನ ಫ್ರೆಂಡ್ ಒಬ್ಬನ ಮನೇಲಿ ಯಾರು ಇರ್ತಾ ಇರಲಿಲ್ಲ, ಸೊ ಅಲ್ಲಿ ಹೋಗಿ ಫುಲ್ಲು ಹೆಪ್ಪಾಗೆ ಥರ ರೆಡಿಯಾಗಿ ಹೋಗ್ಬೇಕಲ್ಲ, ಫುಲ್ಲು ಬೇರೆ ಬಟ್ಟೆನ ಹಾಕೊಂಡು ಉಪೇಂದ್ರ ಸಿನಿಮಾ ನೋಡಿ ವಾಪಸ್ಸು ಬಂದು ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡು ಚೇಂಜ್ ಮಾಡಿ ಮತ್ತೆ ವಾಪಸ್ ಮನೆಗೆ ಹೋದ್ವಿ. ಸೊ ಇದಿಷ್ಟು ಹೆಂಗಿದ್ರು ಗೊತ್ತಾಗಲ್ಲ, ಸ್ಕೂಲಲ್ಲಿ ಏನಪ್ಪ ಮ್ಯಾಕ್ಸಿಮಮ್ ಒಂದು ರಜಾ ಹಾಕಿರ್ತಾರೆ ಅಂತ ಅನ್ಕೊಂಡಿರ್ತಾರೆ ಅಂತ ನಾವು ಅನ್ಕೊಂಡ್ವಿ. ಮನೆಗೆ ಬಂದ ತಕ್ಷಣ ಸ್ಕೂಲಿಂದ ಕಾಲ್ ಬಂತು. ಫುಲ್ಲು ಅಗ್ರೆಸಿವ್ ಆಗಿ ನಮ್ಮ ಇವರು ಪಿ ಟಿ ಟೀಚರು, ನೀನು ಎಲ್ಲಿದ್ರು ಬರಬೇಕು, ನನಗೆ ಅವೆಲ್ಲ ಗೊತ್ತಿಲ್ಲ ಅಂತೆಲ್ಲ ಹೇಳಿದ್ರು. ಅಷ್ಟೊತ್ತಿಗೆ ಹೋಗಿ ನಾನು ಹೋದರೆ ನನ್ನ ಚಡ್ಡಿ ದೋಸ್ಗಳೇನಿದ್ದಾರೆ ಆಲ್ರೆಡಿ ನಿಂತಿದ್ದಾರೆ. ಮುಖ ಫುಲ್ಲು ಒಂಥರ ಟೆನ್ಷನಲ್ಲಿದೆ. ತಲೆಯೆಲ್ಲ ಹಿಂಗೆ ಬಗ್ಗಿಸ್ಕೊಂಡು ಹೆಡ್ ಮಿಸ್ಟ್ರೆಸ್, ಪ್ರಿನ್ಸಿಪಾಲ್ ಚೇಂಬರ್ ಮುಂದೆ ನಿಂತಿದ್ದಾರೆ. ಏನೋ ಎಲ್ಲೋಗಿದ್ರಿ ಅಂತೆಲ್ಲ ಕೇಳಿದ್ರು. ನಾನು ಇದು ಹಂಗೆ ಕತೆ ಇದು ಮುಗೀತಿದ್ದು ಅಷ್ಟೇ ಅಂತೆಲ್ಲ ಯೋಚನೆ ಮಾಡಿಕೊಂಡು ಏನಾಯ್ತು ಅಂತ ನನ್ನ ಪಕ್ಕದಲ್ಲಿ ಇರೋನ್ನ ಕೇಳಿದೆ, ನನ್ನ ಫ್ರೆಂಡ್ನ. ಮಗ ನೋಡೋ, ನಾನು ಯಾವತ್ತೂ ಸ್ಕೂಲು ಇಲ್ಲದೇ ಇದ್ದಾಗ ನಮ್ಮಮ್ಮ ಬರ್ತಿರ್ಲಿಲ್ಲ. ಇವತ್ತೇನೋ ಯಾವುದೋ ಫಂಕ್ಷನ್ಗೆ ಬೇಗ ಕರ್ಕೊಂಡು ಹೋಗ್ಬೇಕು ಅಂತ ಬಂದ್ಬಿಟ್ಟಿದ್ದಾರೆ. ಅದಕ್ಕೆ ನಾವು 3 ಜನ ಸಿಗಾಕೊಂಡ್ಬಿಟ್ವಿ. ಅವ್ರು ಬಂದಾಗ ನೋಡ್ದಂತೆ ಕ್ಲಾಸಲ್ಲಿ ನಾವು 3 ಜನನೂ ಇರಲಿಲ್ಲ. ಹಾಗೆ ಕನೆಕ್ಷನ್ ಆಗಿ ಅದು ಇದು ಅಂತ. ನಾನು ಪಿ ಟಿ ಸರ್ ನನ್ನ ಕೇಳಿದ್ರು ಎಲ್ಲಿ ಹೋದ್ರಿ ಅಂತ ಇವನ್ ಬಡ್ಡಿ ಮಗ ನನ್ನ ಫ್ರೆಂಡು ಸಿಕ್ಕಾಪಟ್ಟೆ ಎಕ್ಸ್ಪರ್ಟ್ ಸುಳ್ಳು ಹೇಳೋದ್ರಲ್ಲಿ. ಏನಂತ ಹೇಳಬೇಕು, ಇಲ್ಲ ಏನೋ ಹೋಗಿದ್ವಿ ಅಥವಾ ಹುಷಾರಿಲ್ಲ ಏನೋ ಹೇಳಬೇಕಲ್ವಾ, ಎಂಥ ಅದ್ಭುತವಾದ ಸುಳ್ಳು ಹೇಳಿದಾನೆ ಅಂತಂದರೆ, ಅದೇ ಕಣೋ ಏನಂತ ಹೇಳಿದೆ ಅಂತಂದರೆ, ನಾವು 3 ಜನ ನಡ್ಕೊಂಡು ಹೋಗ್ತಿದ್ವಿ, ಸ್ಕೂಲಿಗೆ ಬರ್ತಾ ಇದ್ವಿ. ಇನ್ನೇನು ಪಕ್ಕದ ಸ್ಕೂಲ್ನವರು ಫುಲ್ಲು ನಮಗೆ ಆವಾಜ್ ಹಾಕಿದ್ರು, ನಿಮಗೆ ಹೋಗ್ತಾ ಇಲ್ಲ ವಾಲಿಬಾಲಲ್ಲಿ ಮ್ಯಾಚ್ ಗೆಲ್ಲೋದಕ್ಕೆ, ಧೈರ್ಯ ಇದ್ರೆ ಒಂದು ಮ್ಯಾಚ್ ಆಡಿ ನಮ್ಮ ಜೊತೆ ಗೆಲ್ಲಿ, ಅವಾಗ ತೋರಿಸ್ತೀನಿ ನಿಮ್ಮದು ತಾಕತ್ತು ಒಪ್ಕೋತೀನಿ ನಿಮ್ಮ ಸ್ಕೂಲ್ದು ಅಂತೆಲ್ಲ. ಅದಕ್ಕೆ ನಾವು 3 ಜನ ಹೋಗಿ ವಾಲಿಬಾಲ್ ಮ್ಯಾಚ್ ಆಡಿದ್ವಿ ಅಂತ ನಮ್ಮ ಪಿ ಟಿ ಮಾಸ್ಟ್ರು ತನಕ ಕೇಳಿಸ್ಕೊಂಡ್ರು. ಬಾಯಿಗೆ ಬಂದಿದ್ದೆಲ್ಲ ಸರ್ರಿಗೆ ಬೈದರು, ಆ ಮಗ ಈ ಮಗ ಅಂತೆಲ್ಲ, ನಿಮಗೆ ನಾಚಿಕೆ ಆಗಲ್ವಾ, ಓದೋದೇ ಇಂಪಾರ್ಟೆಂಟ್ ಅದು ಇದು ಅಂತ. ಅಲ್ಲಿಗೆ ಮುಗಿಲಿಲ್ಲ. ನಮ್ಮ ಹೆಡ್ ಮಿಸ್ಟ್ರೆಸ್ ಏನು ಹೇಳಿದ್ರು, ಓಕೆ ನೀನು ಮನೇಲಿ ಹೇಳ್ಬಿಡು, ನಾನು ಇದೆಲ್ಲ ಹೇಳಲ್ಲ, ನೀನೇ ಹೇಳಬೇಕು, ನಾನು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಕರಿತೀನಿ ಯಾವಾಗಲೂ ಅಂತ. ಆಮೇಲೆ ನಮ್ಮಪ್ಪ ಯಾವಾಗಲೂ ಬಂದರು ಸ್ಕೂಲ್ಗೆ, ಈ ಥರ ಹೇಳಿದ್ನ ನಿಮಗೆ ಹೋಗಿದ್ದ ಉಪೇಂದ್ರಗೆ ಅಂತೆಲ್ಲ. ಆವಾಗ ಮನೆಗೆ ಬಂದು ನನಗೆ ಸರಿಗೆ ಜಾಡ್ಸಿದ್ರು. ಜಾಡ್ಸ್ಬೇಕಾದ್ರೆ ನಾನು ಫುಲ್ಲು ಉಪೇಂದ್ರ ಸ್ಟೈಲಲ್ಲಿ ನಾನು ಇರೋದೇ ಹಿಂಗೆ, ನಾನು ವರ್ಸ್ಟ್ ನನ್ನ ಮಗ, ಥರ್ಡ್ ಕ್ಲಾಸ್ ನನ್ನ ಮಗ, ಲೋಫರ್ ನನ್ನ ಮಗ, ಏನೀಗ ಅಂತೆಲ್ಲ ಫುಲ್ ಅದೇ ಸ್ಟೈಲಲ್ಲಿ ಹೇಳಿದೆ. ವಾಪಸ್ಸು ಇನ್ನೂ ಸರಿಗೆ ಬಿತ್ತು. ದಟ್ ವಾಸ್ ಅನ್ ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್. ಅಂದರೆ ಐ ಕ್ರಿಯೇಟೆಡ್ ಅ ರೆಕಾರ್ಡ್. ಹೆಂಗೆ ಅಂತೀರಾ, ಇಡೀ ಫ್ಯಾಮಿಲಿಯಲ್ಲಿ 8th ಸ್ಟ್ಯಾಂಡರ್ಡಲ್ಲಿ ಮೊದಲನೇ ಸಲ ಸ್ಕೂಲ್ಗೆ ಬಂಕ್ ಹಾಕಿ ಥಿಯೇಟರ್ಗೆ ಹೋಗಿ ಆರಾಮಾಗಿ ವಾಪಸ್ ಬಂದಿರೋನು ನಾನು. ಇಡೀ ಫ್ಯಾಮಿಲಿ ಹಿಸ್ಟ್ರಿಲಿ ಇದುವರೆಗೂ ಐ ಹೋಲ್ಡ್ ದ ರೆಕಾರ್ಡ್. ಬೇರೆ ಯಾರಿಗೂ ಆ ಧೈರ್ಯ ಬಂದಿಲ್ಲ, ನನಗಿರೋ ಮೀಟ್ರ್ ಯಾರಿಗಿದೆ. ಸೊ ಥ್ಯಾಂಕ್ ಯು ಶ್ರೀನಿಧಿ, ಈ ಕಥೆನ ಹೇಳಬೇಕು ಅಂತ ಅನ್ನಿಸ್ತು. ಸೊ ಹೋಪ್ಫುಲಿ ಇದೇ ಥರ ರೆಬೆಲ್ ಆಗಿ ಎಷ್ಟು ಜನ ಇರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಎನಿವೇಸ್, ಸೊ ಥ್ಯಾಂಕ್ ಯು ಶ್ರೀನಿಧಿ, ಐ ಹೋಪ್ ಯು ಲೈಕ್ ದ ಸ್ಟೋರಿ. ಥ್ಯಾಂಕ್ಸ್ ಅ ಲಾಟ್.